ಚಿಚುಕಾಗೆ ತುಂಬಾನೇ ಸೋಮಾರಿ. ಯಾವಾಗಲೂ ಯಾವುದೇ ಕೆಲಸನೂ ಮಾಡದೆ ಮನೆಯಲ್ಲೇ ಕೂತ್ಕೊಂಡಿರ್ತಿದ್ದ. ಇವಾಗಲೇ ಅಲ್ವಾ ಟಿಫನ್ ತಿಂದಿದ್ದೋ, ಅಷ್ಟು ಬೇಗ ಹಸುವಾಗ್ತಿದೆ ಯಾಕೆ? ಯಾಕೆ ಹಸುವಾಗಲ್ಲ? ಮನೆಯಲ್ಲೇ ಕೆಲಸ ಗಿಲ್ಸ ಮಾಡದೆ ಕೂತ್ಕೊಂಡಿದ್ರೆ ಆವಾಗವಾಗ ಹಸುವಾಗುತ್ತೆ. ಅದೆಲ್ಲ ಸರಿ ಇರಲಿ, ಮಧ್ಯಾಹ್ನ ಏನು ಅಡುಗೆ ಮಾಡ್ತಾ ಇದೆಯಾ? ಸ್ವಲ್ಪನಾದರೂ ನಾಚಿಕೆ ಮಾನ ಮರ್ಯಾದಿದೆಯಾ ನಿಮಗೆ? ಇವಾಗಲೇ ಅಲ್ವಾ ತಿಂದಿದ್ದು, ಅಷ್ಟು ಬೇಗ ಹಸುವಾಗ್ತಾ ಇದೆಯಾ? ನನಗೆ ಯಾಕೋ ತುಂಬ ಹಸುವಾಗ್ತಾ ಇದೆ. ಇವತ್ತು ಮಧ್ಯಾಹ್ನಕ್ಕೆ ಚಿಕನ್ ಬಿರಿಯಾನಿ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ, ಮಾಡಿಕೊಡು. ಅರೆ, ಕೆಲಸ ಗಿಲ್ಸ ಏನೂ ಇಲ್ಲದೆ ಕೂತ್ಕೊಂಡಿರೋ ವಿಷಯ ಮರ್ತೋಯ್ತಾ? ಇವಾಗ ಆ ವಿಷಯದ ಬಗ್ಗೆ ಎಲ್ಲ ಯಾಕೆ ಮಾತಾಡ್ತಾ ಇದೆಯಾ? ರೂಪಾಯಿ ಸಂಪಾದನೆ ಮಾಡೋದಿಲ್ಲ, ಯಾರ್ಯಾರನ್ನೋ ಮಾತಾಡಿ ಮೋಸ ಮಾಡಿ ತಗೊಂಡು ಬರೋ ಹಣದಲ್ಲಿ ಕುಟುಂಬ ನಡೀತಾ ಇದೆ. ಮನೆಯಲ್ಲಿ ಸಾಮಾನು ಕೂಡ ಸ್ವಲ್ಪನೇ ಇರೋದು. ಇದರಲ್ಲಿ ಸಡನ್ ಆಗಿ ಚಿಕನ್ ಬಿರಿಯಾನಿ ಅಂತ ಕೇಳಿದ್ರೆ ನಾನು ಹೇಗೆ ಮಾಡಿಕೊಡೋದು? ಹೋಗಿ ಚಿಕನ್ ತಗೊಂಡು ಬರೋದಕ್ಕಾದ್ರೂ ನಮ್ಮ ಹತ್ರ ಹಣ ಇರಬೇಕಲ್ವಾ? ಅರೆ, ಚಿಕನ್ ತಗೊಂಡು ಬರೋಕ್ಕೆ ಹಣ ಬೇಕಾ ಏನೋ? ಸ್ವಲ್ಪ ಬುದ್ಧಿವಂತಿಕೆ ಬಾಯಿದ್ರೆ ಸಾಕಾಗಲ್ವಾ? ನೀನು ಬಿರಿಯಾನಿಗೆ ಎಲ್ಲ ಏರ್ಪಾಡುಗಳನ್ನು ಮಾಡೋ, ನಾನು ಹೋಗಿ ಚಿಕನ್ ತಗೊಂಡು ಬರ್ತೀನಿ. ಏನೋ ಇವರು ಹೇಗೆ ಹೋಗಿ ತಗೊಂಡು ಬರ್ತಾರೋ ಏನೋ. ಹಾಗಂತ ಹೇಳಿ ಚಿಚುಕಾಗಿ ಚಿಕನ್ ತಗೊಂಡು ಬರೋದಕ್ಕೋಸ್ಕರ ಹೊರಗಡೆ ಹೋದ. ಅವನು ನೇರವಾಗಿ ಚಿಕನ್ ವ್ಯಾಪಾರ ಮಾಡ್ತಾ ಇದ್ದ ಮಹಿ ಹದ್ದಿನ ಅಂಗಡಿಗೆ ಹೋದ. ಇವತ್ತೇನಾದರೂ ಮಾಡಿ ನಾಲ್ಕು ಮಾತು ಮಾತಾಡಿ ಈ ಮಹಿ ಹದ್ದನ್ನ ಮೋಸ ಮಾಡಿ ಚಿಕನ್ ತಗೊಂಡು ಹೋಗಿ ಬಿರಿಯಾನಿ ತಿನ್ಲೇಬೇಕು. ಹಾಗೆ ಚಿಚುಕಾಗೆ ಅಳ್ತಾ ಇರುವ ತರ ನಾಟಕ ಮಾಡ್ಕೊಂಡು ಮಹಿ ಹದ್ದನ್ನ ದಾಟಿ ಹೋಗ್ತಾ ಇತ್ತು. ಅರೆ ಚಿಚ್ಚು, ಯಾಕೆ ಈ ರೀತಿ ಅಳ್ಕೊಂಡು ಹೋಗ್ತಾ ಇದೀಯಾ? ಅಮ್ಮಯ್ಯ, ಕೇಳೇ ಬಿಟ್ಲು. ಸರಿ ಸರಿ, ಇವಾಗ ನೋಡು ನನ್ನ ಬುದ್ಧಿವಂತಿಕೆ ಏನು ಅನ್ನೋದನ್ನ. ಏನು ಮಾಡಕ್ಕೆ ಹೇಳ್ತೀಯ? ಎಲ್ಲ ನನ್ನ ಕಷ್ಟ. ಅರೆ, ಹಾಗೆ ಏನಾಯ್ತು? ನಾನು ಹುಷಾರಿಲ್ಲ ಅಂತ ಡಾಕ್ಟರ್ ಹತ್ರ ಹೋಗಿದ್ದೆ. ಅಲ್ಲಿ ಡಾಕ್ಟರ್ ಸಿಡಿಲು ಬಿದ್ದ ಹಾಗೆ ಒಂದು ವಿಷಯ ಹೇಳಿದ್ರು. ಹೌದಾ, ಹಾಗೇನು ಹೇಳಿದ್ರು? ನಾನು ತುಂಬ ವೀಕ್ ಆಗಿದ್ದೀನಿ ಅಂತೆ. ನನ್ನ ಮೈಯಲ್ಲಿ ಸ್ವಲ್ಪನೂ ಬಲನೇ ಇಲ್ಲ ಅಂತೆ. ಹೀಗೇನೆ ಹೋದರೆ ಇನ್ನೂ ಸ್ವಲ್ಪ ದಿನದಲ್ಲಿ ಸತ್ತೋಗ್ತೀನಿ ಅಂತ ಹೇಳಿದ್ರು. ಅಯ್ಯಯ್ಯೋ. ಹೌದು, ಹಾಗೆ ನಾನು ಸಾಯಬಾರ್ದು ಅಂದರೆ ಪ್ರತಿದಿನ ನಾನು ಚಿಕನ್ ತಿನ್ನಬೇಕು ಅಂತ ಹೇಳಿದ್ದಾರೆ ಡಾಕ್ಟ್ರು. ಆದರೆ ನನ್ನ ಹತ್ರ ಹಣ ಇಲ್ವಲ್ಲ, ನನಗೆ ಚಿಕನ್ ಎಲ್ಲಿಂದ ಸಿಗುತ್ತೆ? ಹಾಗಂತ ಮಹಿಹದ್ದು ಮುಂದ್ಗಡೆ ಕೂತ್ಕೊಂಡು ಅಳ್ತಾ ಇದ್ದ. ಅಷ್ಟೇ, ಅವನ ಕಣ್ಣೀರನ್ನು ನೋಡಿ ಕರಗಿ ಹೋದ ಮಹಿಹದ್ದು 1 kg ಚಿಕನ್ನ ಚಿಚು ಹತ್ರ ಕೊಟ್ಟು ಕಳಿಸ್ತು. ತಗೋ ಮಿಮಿ, 1 kg ಚಿಕನ್, ಒಳ್ಳೆ ಘಮಘಮ ಅಂತ ಪರಿಮಳ ಬರುವ ಹಾಗೆ ಚಿಕನ್ ಬಿರಿಯಾನಿನ ಮಾಡಬೇಕು. ಏನೋ ಅಂದ್ಕೊಂಡಿದ್ದೆ ನಿಮ್ಮ ಬಗ್ಗೆ. ಪರವಾಗಿಲ್ಲ, ಮಾತಾಡಿ ಮಾತಾಡಿ ಎಲ್ರನ್ನ ಮೋಸ ಮಾಡ್ತೀರಾ ನೀವು. ಹಾಗೆ ಹೇಳಿ ಮಿಮಿಕಾಗೆ ಹೋಗಿ ಚಿಚುಕಾಗೆಗೋಸ್ಕರ ಒಳ್ಳೆ ಬಿರಿಯಾನಿನ ಮಾಡ್ತಾ ಇತ್ತು. ಆವಾಗ ಆ ಕಡೆ ಬರ್ತಾ ಇದ್ದ ಟೊನೆಗುಬ್ಬಚ್ಚಿ ಚಿಚುಕಾಗೆಯ ಮನೆಗೆ ಹೋದ್ಲು. ಇದೇನಿದು? ಮಿಮಿ ಮನೆಯೊಳಗಡೆಯಿಂದ ಘಮಘಮ ಪರಿಮಳ ಬರ್ತಾ ಇದೆ. ಏನ್ ಮಿಮಿ, ಇವತ್ತು ನಿಮ್ಮ ಮನೆಯಲ್ಲಿ ಏನ್ ವಿಶೇಷ? ಘಮಘಮ ಪರಿಮಳ ಬೇರೆ ಬರ್ತಿದೆ. ಅದು ಅಲ್ದೆ ಇವತ್ತು ಚಿಕನ್ ಬೇರೆ ತಗೊಂಡಿದ್ಯಾ ನೀನು? ಹಾ ಹಾ ಹೌದು. ಹಣ ಕೊಟ್ಟು ತಗೊಂಡ್ರೆ ಇಷ್ಟು ರುಚಿ ಇಷ್ಟು ಪರಿಮಳ ಎಲ್ಲಿಂದ ಬರುತ್ತೆ? ಹಾಗಾದ್ರೆ ಈ ಚಿಕನ್ ಎಲ್ಲಿಂದ ಬಂತು? ಆ ಹುಚ್ಚು ಹಿಡಿದಿರುವ ಮಹಿ ಹದ್ದತ್ರ ಹೇಳಿ ಸುಮ್ಮನೆ ನಾಟಕ ಮಾಡಿ ಅಳೋ ಥರ ಮಾಡಿದೆ, ಅದಕ್ಕೆ ಅದು ಚಿಕನ್ ಕೊಟ್ಬಿಡ್ತು. ಅರೆ, ಆದರೆ ಇದು ಮೋಸ ಅಲ್ವಾ? ಇದರಲ್ಲಿ ನನ್ನ ತಪ್ಪು ಏನಿದೆ? ಮೋಸ ಹೋದ ಆ ಮಹಿ ಹದ್ದಿದೆ ಅಲ್ವಾ ತಪ್ಪೋ? ಹಾಗೆ ಚಿಚುಕಾಗಿ ಹೇಳಿದ್ದನ್ನ ಟುನಿಗುಬ್ಬಚ್ಚಿ ಮಹಿ ಹದ್ದಿನ ಹತ್ರ ಬಂದು ಹೇಳಿದ್ಲು. ಅಲ್ಲಿ ಲೂಸಿ ಪಾರಿವಾಳ, ಚೋಟುಗಿಳಿ ಕೂಡ ಇದ್ರು. ಏನ್ ಟುನಿ, ಏನೋ ಕೋಪದಲ್ಲಿ ಇರುವ ಹಾಗೆ ಇದೆ? ಹೌದು. ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಏನ್ ಟುನಿ, ಯಾಕಾಗಿ ಕೇಳಿದೆ? ಇವತ್ತು ಆ ಚಿಚುಕಾಗೆಗೆ ಫ್ರೀಯಾಗಿ ಮಾಂಸ ಕೊಟ್ಟ ನೀನು? ಕೊಟ್ಟೆ. ನಿಜವಾಗ್ಲೂ ಆ ಚಿಚುಕಾಗೆಗೆ ಯಾವುದೇ ರೋಗಾನೂ ಇಲ್ಲ, ಮೋಸ ಮಾಡಿ ನಿನ್ನ ಹತ್ರ ಮಾಂಸ ತಗೊಂಡು ಹೋಗಿದೆ ಅಷ್ಟೇ. ಏನು, ನಿಜಾನಾ? ಹೌದು, ಆ ಚಿಚುಕಾಗೆ ದೊಡ್ಡ ಮೋಸಗಾರ. ಯಾವತ್ ನೋಡಿದ್ರೂ ಯಾರನ್ನಾದ್ರೂ ಮೋಸ ಮಾಡಿ ಅವನಿಗೆ ಬೇಕಾಗಿರೋ ಲಾಭ ಪಡ್ಕೊಳ್ತಾನೆ. ಹೌದು, ನನ್ನನ್ನು ಕೂಡ ಒಂದ್ಸಲ ಇದೇ ರೀತಿ ಮೋಸ ಮಾಡ್ದ. ಆದ್ರಿಂದಾನೆ ಅವನ ಹತ್ರ ಮಾತಾಡ್ದೇ ನಾನು ನಿಲ್ಲಿಸ್ಬಿಟ್ಟೆ. ಇನ್ ಮುಂದೆನಾದ್ರೂ ನಾವೆಲ್ಲರೂ ಅವನ ಹತ್ರ ಸ್ವಲ್ಪ ಜಾಗೃತಿಯಿಂದ ನಡ್ಕೊಳ್ಳೋದು ಒಳ್ಳೇದು. ಹಾಗೆ ಆ ಊರಿನ ಪಕ್ಷಿಗಳಿಡ್ರು ಕೂಡ ಚಿಚುಕಾಗೆಯ ಜೊತೆ ಸ್ವಲ್ಪ ಜಾಗೃತಿಯಾಗಿ ಇರಬೇಕು ಅಂತ ಅಂದ್ಕೊಂಡ್ರು. ಹಾಗೆ ದಿನಗಳು ಹೋಗ್ತಾ ಇತ್ತು. ಹೀಗಿರುವಾಗ ಬನ್ನುಕಾಗಿಯ ಹುಟ್ಟಿದಿನ ಬಂತು. ಇವತ್ತು ಯಾವ ದಿನ ಅಂತ ನಿಮಗೆ ನೆನಪಿದೆಯಾ? ಇವತ್ತು ಶುಕ್ರವಾರ ಅಲ್ವಾ? ಅಯ್ಯೋ ಅದು ಅಲ್ಲ ರೀ, ಇವತ್ತು ನಮ್ಮ ಮಗ ಬನ್ನದು ಹುಟ್ಟಿದ್ದಿನ. ಓ ಹೌದಾ, ಸರಿ ಸರಿ. ಅದಕ್ಕೆ ಏನಂತೆ ಇವಾಗ? ಏನು ಮಾಡೋದ, ಹೋಗಿ ಅವನಿಗೆ ಏನಾದರೂ ತಗೊಂಡು ಬನ್ನಿ, ಅಟ್ಲೀಸ್ಟ್ ಒಂದು ಕೇಕ್ ಆದರೂ ತಗೊಂಡು ಬನ್ನಿ, ಇಲ್ಲಾಂದ್ರೆ ನಿಮ್ಮ ಮಾನ ಮರ್ಯಾದೆ ಎಲ್ಲಾನು ಹೋಗ್ಬಿಡುತ್ತೆ ಹಾಗಂತ ಮಿಮಿಕಾಗೆ ಹೇಳಿದಾಗ ಚಿಚುಕಾಗೆ ಹೊರಗಡೆ ಹೋದ. ಆ ದಿನ ತುನಿಗುಬ್ಬಚ್ಚಿ ಹುಟ್ಟಿದಿನ ಕೂಡ. ತುನಿಗುಬ್ಬಚ್ಚಿ ಅವಳ ಮನೆಯಲ್ಲಿ ಕೇಕ್ ರೆಡಿ ಮಾಡಿಟ್ಟು ಸ್ನಾನ ಮಾಡೋದಕ್ಕೋಸ್ಕರ ಒಳಗಡೆ ಹೋದ್ಲು. ಅರೆ, ಟುನಿ ಮನೆಯಲ್ಲಿ ಇಷ್ಟು ದೊಡ್ಡ ಕೇಕ್ ಇದೆ, ಸಮಯಕ್ಕೆ ಸರಿಯಾಗಿ ಟುನಿನೂ ಮನೆಯಲ್ಲಿ ಇಲ್ಲ ಅಂತ ಕಾಣಿಸ್ತಿದೆ. ಇದನ್ನ ತಗೊಂಡು ಹೋಗಿ ನಾನು ಮಿಮ್ಮಿ ಹತ್ರ ಕೊಟ್ಬಿಡ್ತೀನಿ ಹಾಗಂತ ಚಿಚುಕಾಗೆ ಆ ಕೇಕ್ ತಗೊಂಡು ಅಲ್ಲಿಂದ ಓಡ್ ಹೋದ. ಆಮೇಲೆ ಸ್ನಾನ ಮಾಡಿ ಹೊರಗಡೆ ಬಂದ ಟುನಿಗುಬ್ಬಚ್ಚಿ ಕೇಕ್ ನೋಡಿದ್ರೆ ಅಲ್ಲಿ ಕೇಕ್ ಇಲ್ಲ. ಅರೆ, ನನ್ನ ಕೇಕ್ ಎಲ್ಲೋಯ್ತು. ಅಯ್ಯೋ ಎಷ್ಟೋ ಕಷ್ಟಪಟ್ಟು ಮಾಡಿದ್ದು, ಏನಿದು ಬರ್ತಾ ಬರ್ತಾ ಕಳ್ತನ ತುಂಬಾನೇ ನಡೀತಾ ಇದೆ ಇಲ್ಲಿ. ಮಿಮಿ ತಗೋ ಕೇಕೋ, ನೋಡಿದ್ಯಾ ಒಂದು ಕ್ಷಣದಲ್ಲಿ ಹೇಗೆ ತಗೊಂಡು ಬಂದೆ ಅಂತ. ಒಂದು ಒಳ್ಳೆ ಕೆಲಸನೇ ಮಾಡಿದ್ದೀರಾ ನೀವು. ಹಾಗೆ ಮಿಮಿಕಾಗೆ ತುಂಬಾನೇ ಸಂತೋಷಪಟ್ಟಿತು. ಹಾಗೇನೆ ಹುಟ್ಟಿದಬ್ಬ ದಿನಕ್ಕೋಸ್ಕರ ಊರಲ್ಲಿದ್ದ ಎಲ್ಲ ಪಕ್ಷಿಗಳನ್ನ ಕೂಡ ಕರೀತು. ಎಲ್ರೂ ಅವ್ರ ಮನೆಗೆ ಬಂದ್ರು. ಟುನಿಗುಬ್ಬಚ್ಚಿ ಕೂಡ ಹುಟ್ಟಿದಬ್ಬ ದಿನಕ್ಕೆ ಅಲ್ಲಿಗೆ ಹೋದ್ಲು. ಅಲ್ಲಿ ಅವಳ ಕೇಕ್ ಇದ್ದಿದ್ದನ್ನ ನೋಡಿ ಅವಳು ಶಾಕ್ ಆದ್ಲು. ಅರೆ, ಈ ಕೇಕ್ ನಂದು. ಏನ್ ಟುನಿ, ಏನ್ ಹೇಳ್ತಾ ಇದೀಯಾ? ಇವತ್ತು ನನಗೂ ಹುಟ್ಟಿದಿನಾನೆ, ಅದಕ್ಕೆ ಎಷ್ಟೋ ಕಷ್ಟಪಟ್ಟು ಒಂದು ಕೇಕ್ ಮಾಡ್ಕೊಂಡೆ ನಾನು, ಆದ್ರೆ ಅದು ಕಾಣಿಸ್ತಿದ್ದಿಲ್ಲ. ಇದೆಲ್ಲದಕ್ಕೂ ಕಾರಣ ನೀನೇನಾ? ಅದು ಅದು ಅಂದ್ರೆ ಇವಾಗ ಈ ಕೇಕ್ನ ಟುನಿಗೆ ನಾನು ಕೊಟ್ಬಿಡ್ಬೇಕಾ? ಬನ್ನು, ಈ ಕೇಕು ನಿನಗೆ, ನೀನೇ ಕಟ್ ಮಾಡು. ಚಿಚು, ನನ್ನ ಜೊತೆ ಸ್ವಲ್ಪ ಹೊರಗಡೆ ಬರ್ತೀಯಾ, ಸ್ವಲ್ಪ ಮಾತಾಡಬೇಕು ಹಾಗಂತ ಹೇಳಿ ಚಿಚುನ ಹೊರಗಡೆ ಕರ್ಕೊಂಡು ಹೋದ್ಲು ಟುನಿ. ಆಮೇಲೆ ಟುನಿ ಉಳಿದ ಪಕ್ಷಿಗಳು ಎಲ್ರೂ ಸೇರಿ ಚಿಚುಕಾಗೆನ ಸಿಕ್ಕಾಪಟ್ಟೆ ಹೊಡೆದ್ರು. ಚಿಚು ಬೇಜಾರು ಮಾಡ್ಕೊಳ್ತು. ಟುನಿಗುಬ್ಬಚ್ಚಿಯ ಮರಣ ಪಾರ್ಟು. ಟುನಿ ಪಾಪ ತುಂಬಾ ಬಡವೆ. ಅವಳಿಗೆ ಒಬ್ಳು ಮಗಳನ್ನೇ ಇದ್ಲು. ಅವಳ ಹೆಸರು ಬುಜ್ಜಿ. ಬುಜ್ಜಿಗೆ ಕೋರಿಕೆಗಳು ತುಂಬಾನೇ ಜಾಸ್ತಿ. ಟುನಿ ಚಿಚು ಅನ್ನುವ ಕಾಗೆ ಹತ್ತಿರ ಕೆಲಸ ಮಾಡ್ತಾ ಇದ್ಲು. ಒಂದಿನ ಬುಜ್ಜಿ ನನಗೆ ಹೊಸ ಬಟ್ಟೆ ಬೇಕು ಅಂತ ಹಠ ಹಿಡಿದಾಗ ಟುನಿ ಪಟ್ಟಣಕ್ಕೆ ಹೋಗಿ ಬಟ್ಟೆ ತಗೊಂಡು ಬರ್ತಾ ಇದ್ದಾಗ ಅವಳಿಗೊಂದು ಆಕ್ಸಿಡೆಂಟ್ ಆಗಿ ಪಾಪ ಟುನಿ ಅಲ್ಲೇ ಅವಳ ಪ್ರಾಣನ ಬಿಟ್ಬಿಟ್ಲು. ಪಾಪ ಅನಾಥೆಯಾದ ಬುಜ್ಜಿನ ಚಿಚುಕಾಗೆನೆ ಆ ದಿನದಿಂದ ಸಾಕ್ತಾ ಇದ್ಲು. ಇವತ್ತಿಗೆ ಅಮ್ಮ ಸತ್ತೋಗಿ 1 ವರ್ಷ ಆಗಿದೆ. ಒಂದ್ಸಲ ಅಮ್ಮನ ಸಮಾಧಿ ಹತ್ರ ನಾನು ಹೋಗ್ಬಿಟ್ಟು ಬರ್ತೀನಿ. ಹಾಗೆ ಬುಜ್ಜಿಗುಬ್ಬಚ್ಚಿ ಅವಳ ತಾಯಿ ಟುನಿಗುಬ್ಬಚ್ಚಿಯ ಸಮಾಧಿ ಹತ್ರ ಹೋದ್ಲು. ಅಮ್ಮ, ನನ್ನನ್ನು ಕ್ಷಮಿಸ್ಬಿಡು. ಅವತ್ತು ನಾನು ಹೊಸ ಬಟ್ಟೆ ಬೇಕು ಅಂತ ನಿನ್ನ ಹತ್ರ ಹಠ ಹಿಡ್ದಿಲ್ಲ ಅಂದ್ರೆ ನೀನು ಪಟ್ಟಣಕ್ಕೆ ಹೋಗ್ತಾ ಇರಲಿಲ್ಲ, ಆಕ್ಸಿಡೆಂಟ್ ಆಗಿ ಸತ್ತೋಗ್ತಿರ್ಲಿಲ್ಲ, ಇವಾಗ ನಾನು ಅನಾಥೆ ಆಗ್ತಿರ್ಲಿಲ್ಲ. ಚಿಚುಕಾಗೆ ಯಾವಾಗ ಹೇಗಿರುತ್ತೋ ನನ್ನಿಂದ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ. ಕೆಲವು ಸಲ ಸ್ವಂತ ಮಗಳ ಥರ ನೋಡ್ಕೊಳ್ತಾರೆ, ಇನ್ನು ಕೆಲವು ಸಲ ಕೆಲಸದವಳ ಥರ ನಡೆಸ್ತಾರೆ. ಹಾಗೆ ಬುಜ್ಜಿಗುಬ್ಬಚ್ಚಿ ಟುನಿಗುಬ್ಬಚ್ಚಿ ಸಮಾಧಿ ಹತ್ರ ಕೂತ್ಕೊಂಡು ಅಳ್ತಾ ಇದ್ಲು. ಸ್ವಲ್ಪ ಸಮಯದ ನಂತರ ಅವಳು ಅಳುತ್ತಾ ಮನೆಗೆ ಹೋದ್ಲು. ಬುಜ್ಜಿ ಬಂದ್ಯಾ? ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದೆ? ಇವತ್ತು ಅಮ್ಮ ತೀರ್ಕೊಂಡ ದಿನ ಅಲ್ವಾ, ಅದಕ್ಕೆ ಬೆಳಿಗ್ಗೆನೆ ಅಮ್ಮನ ಸಮಾಧಿ ಹತ್ರ ಹೋಗ್ಬಿಟ್ಟು ಬಂದೆ. ಸರಿ ಸರಿ, ನಾನೇನ ಹತ್ರ ಒಂದು ವಿಷಯ ಹೇಳಬೇಕು. ಏನದು? ನನಗೆ ತುಂಬ ವಯಸ್ಸಾಗ್ಬಿಟ್ಟಿದೆ, ಇರೋ ಆಸ್ತಿ ಎಲ್ಲಾನು ಕರ್ಗೋಗಿದೆ. ಇವಾಗ ಹಣಕ್ಕೆ ತುಂಬಾ ಸಮಸ್ಯೆ ಬಂದಿದೆ ನನಗೆ. ಅಯ್ಯಯ್ಯೋ, ನಿಮ್ಮ ಹತ್ರ ತುಂಬ ಆಸ್ತಿ ಇದೆ ಅಂತ ನಮ್ಮಮ್ಮ ಹೇಳಿದ್ದಾರೆ. ಒಂದು ಕಾಲದಲ್ಲಿ ಇತ್ತು, ಆದರೆ ಇವಾಗಿಲ್ಲ. ಇನ್ನು ನನಗೆ ತುಂಬ ವಯಸ್ಸಾಗ್ತಿದೆ ಬೇರೆ. ಹೊರಗಡೆ ಹೋಗಿ ನನ್ನಿಂದ ಹಣ ಸಂಪಾದನೆ ಮಾಡೋಕ್ಕಾಗಲ್ಲ ಅಲ್ವಾ, ಅದಕ್ಕೋಸ್ಕರನೇ ನೀನೇ ಹೊರಗಡೆ ಹೋಗಿ ಕೆಲಸ ಮಾಡಿ ಹಣ ಸಂಪಾದನೆ ಮಾಡು. ಆದರೆ ನನಗಿನ್ನೂ ಕೆಲಸ ಮಾಡೋ ವಯಸ್ಸು ಬಂದಿಲ್ಲ ಅಲ್ವಾ, ನನಗೆ ಯಾವುದೇ ಕೆಲಸನೂ ಮಾಡೋಕ್ಕೂ ಬರಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ. ಇಲ್ಲಿ ನೋಡು, 1 ವರ್ಷದಿಂದ ನಿನ್ನನ್ನು ನಾನು ನೋಡ್ಕೊಳ್ತಾ ಇದ್ದೀನಿ. ಅದೂನು ನಿನ್ನ ಹತ್ರ 1 ರೂಪಾಯಿ ಕೂಡ ನಾನು ತಗೊಳ್ಳಿಲ್ಲ. ಆದರೆ ಇನ್ನೂ ನನ್ನಿಂದ ನಿನ್ನ ನೋಡ್ಕೊಳಕ್ಕಾಗಲ್ಲ. ಆದ್ದರಿಂದ ನೀನೇ ಹಣ ಸಂಪಾದನೆ ಮಾಡಬೇಕು ಹಾಗಂತ ಚಿಚುಕಾಗೆ ಹೇಳಿದ್ದನ್ನು ಕೇಳಿ ಬುಜ್ಜಿ ಸರಿ ಅಂತ ಹೇಳಿ ಅಡವಿಯಲ್ಲಿ ಕೆಲಸ ಹುಡ್ಕೋದಕ್ಕೋಸ್ಕರ ಹೋದ್ಲು. ಈ ಅಡವಿಯಲ್ಲಿ ನಾನು ಎಲ್ಲಿ ಅಂತ ಕೆಲಸ ಹುಡುಕ್ಲಿ? ಇಲ್ಲೆಲ್ಲೂ ಒಂದು ಚಿಕ್ಕ ಅಂಗಡಿ ಕೂಡ ಕಣ್ಣು ಕಾಣಿಸ್ತಾ ಇಲ್ಲ. ಹಾಗೆ ಹೋಗ್ತಾ ಇದ್ದಾಗ ಚೋಟುಗಿಳಿ ಸೌದೆ ಕಡಿತಾ ಇರೋದನ್ನ ನೋಡಿದ್ಲು. ನನ್ನ ಹೆಸರು ಬುಜ್ಜಿ, ನನಗಿಲ್ಲಿ ಏನಾದರೂ ಕೆಲಸ ಇದ್ರೆ ಕೊಡ್ತೀರಾ? ಈ ಅಡವಿಯಲ್ಲಿ ಏನು ಕೆಲಸ ಸಿಗುತ್ತೆ? ಬೇಕಾದ್ರೆ ನಂತರನೇ ಸೌದೆ ಕಟ್ಕೊಂಡು ಹೋಗಿ ಸಂತೆಯಲ್ಲಿ ವ್ಯಾಪಾರ ಮಾಡು, ಆವಾಗ ನಿನಗೆ ಹಣ ಸಿಗುತ್ತೆ. ಸರಿ, ನಾನು ಕೂಡ ಈ ಮರ ಕಡ್ದು ನಾನು ಪಟ್ನಕ್ಕೆ ಹೋಗಿ ಮಾಡ್ತೀನಿ. ಹಾಗೆ ಪಾಪ ಬುಜ್ಜಿಗುಬ್ಬಜ್ಜಿ ತುಂಬಾ ಕಷ್ಟಪಟ್ಟು ಸೌದೆ ಕಡಿತಾ ಇದ್ಲು. ಅಯ್ಯೋ, ಸೌದೆ ಒಡೆದು ಒಡೆದು ನನ್ನ ಕೈಯೆಲ್ಲ ತುಂಬಾ ನೋವಾಗ್ತಾ ಇದೆ. ಇವಾಗ ಇದನ್ನ ಮೂಟೆ ಕಟ್ಕೊಂಡು ತಗೊಂಡು ಸಂತೆಗೆ ಬೇರೆ ಹೋಗ್ಬೇಕು. ಹಾಗೆ ಬುಜ್ಜಿಗುಬ್ಬಜ್ಜಿ ಆ ದಿನ ರಾತ್ರಿ ಪಟ್ಟಣದಲ್ಲಿದ್ದ ಸಂತೆಗೆ ಹೋದ್ಲು. ಆದ್ರೆ ಬುಜ್ಜಿ ಹೋಗುವ ಸಮಯಕ್ಕೆ ಆ ಸಂತೆನ ಮುಚ್ಚಿಬಿಟ್ರು. ಇಲ್ಲಿ ನೋಡಿ, ನಾನು ಈ ಸೌದೆಗಳನ್ನ ಮಾರಬೇಕು. ಅಯ್ಯೋ, ಆದ್ರೆ ಇವಾಗ್ಲೇ ಅಲ್ವಾ ಸಂತೆ ಮುಚ್ಚಿದ್ದು, ಇನ್ನು ನಾಳೆ ಬೆಳಿಗ್ಗೆ ತನಕ ಯಾರೂ ಬರಲ್ಲ. ನಿನಗೇನಾದ್ರೂ ಮಾರ್ಬೇಕಂದ್ರೆ ನಾಳೆ ಬಂದು ಮಾರು. ಹಾಗೆ ಲೂಸಿ ಪಾರಿವಾಳ ಹೇಳಿದಾಗ ಬುಜ್ಜಿಗುಬ್ಬಜ್ಜಿ ಆ ಸೌದೆಗಳನ್ನ ತಗೊಂಡು ಮನೆಗೆ ಹೋದ್ಲು. ಏನಿದು, ಸೌದೆ ತಗೊಂಡು ಬಂದಿದೀಯಾ? ಸರಿ ಸರಿ, ನೀನು ಹಣ ತಗೊಂಡು ಬಂದಿಯಾ? ಇಲ್ಲ, ಇವತ್ತು ಸೌದೆ ಕಟ್ಕೊಂಡು ಹೋಗಕ್ಕೇನೆ ಸುಮಾರು ಸಮಯ ಆಯ್ತು. ನಾನು ಸಂತೆಗೆ ಹೋದಾಗ ಸಂತೆ ಮುಚ್ಚಿದ್ರು, ಆದ್ರಿಂದಾನೇ ಇದನ್ನ ಮನೆಗೆ ತಗೊಂಡು ಬಂದಿದ್ದು. ಅಂದ್ರೆ ಇವಾಗ ಹಣ ತಗೊಂಡು ಬರಲಿಲ್ಲ ಅಂತ ಆಯ್ತು. ನಿನ್ನ ಹತ್ರ ಆವಾಗಲೇ ಹೇಳಿದೆ ನನಗೆ ಹಣ ತುಂಬ ಮುಖ್ಯ ಅಂತ, ಆದರೂ ನೀನು ಬರೀ ಕೈಯಲ್ಲೇ ಮನೆಗೆ ಬಂದಿದೀಯಾ. ಇನ್ನೂ ಲಾಭ ಇಲ್ಲ. ಹಣ ತಗೊಂಡು ಬರಲಿಲ್ಲ ಅಂದರೆ ನಿನಗೆ ಮನೆಯೊಳಗಡೆ ಪ್ರವೇಶ ಇಲ್ಲ. ಹಾಗಂತ ಹೇಳಿ ಚಿಚುಕಾಗಿ ಬುಜ್ಜಿನ ಒದ್ದು ಆ ಮನೆಯಿಂದ ಹೊರಗಡೆ ಹಾಕ್ಬಿಡ್ತು. ಆವಾಗ ಬುಜ್ಜಿಗುಬ್ಬಚ್ಚಿ ಅಳುತ್ತಾ ಅವಳ ತಾಯಿಯ ಸಮಾಧಿ ಹತ್ರ ಹೋದ್ಲು. ನೋಡಿದ್ಯಾ ಅಮ್ಮ, ಆ ಚಿಚುಕಾಗೆ ಏನು ಮಾಡ್ತು ಅಂತ? ಹಣ ಇಲ್ಲದೆ ಮನೆಯೊಳಗಡೆ ನಾನು ಬರಲೇಬಾರ್ದಂತ ನನ್ನನ್ನು ಮನೆಯಿಂದ ಹೊರಗಡೆ ಹಾಕ್ಬಿಟ್ರು. ನಾನು ಕೂಡ ನಿನ್ನ ಜೊತೆನೆ ಬಂದ್ಬಿಡ್ತೀನಿ ಅಮ್ಮ. ಹಾಗೆ ಬುಜ್ಜಿ ಅಳದನ್ನ ನೋಡಿ ಸತ್ತೋದ ಟುನಿಯ ಸಮಾಧಿಯೊಳಗಡೆಯಿಂದ ಟುನಿ ಮಾತಾಡಿದ್ಲು. ಅಳ್ಬಾರ್ದಮ್ಮ, ನೀನು ಅತ್ತೆ ನನ್ನಿಂದ ನೋಡೋಕ್ಕಾಗಲ್ಲ. ನೀನು ಬೇಜಾರು ಮಾಡ್ಕೋಬೇಡ. ತಗೋ, ನಿನಗೆ ಬೇಕಾಗಿರೋ ಹಣ, ಹಾಗೇನೆ ಸ್ವಲ್ಪ ಸಾಮಾನುಗಳು. ಇದನ್ನ ಮನೆಗೆ ತಗೊಂಡು ಹೋಗು. ಇದನ್ನಿಟ್ಕೊಂಡು ನೀನು ಸಂತೋಷವಾಗಿ ಬಾಳ್ಬೋದು. ನಿನಗೆ ಯಾವಾಗ ಏನೇ ಸಮಸ್ಯೆ ಬಂದರೂ ನನ್ನ ಹತ್ರ ನೀನು ಕೇಳ್ಬೋದು. ಹಾಗೆ ಟುನಿ ಗುಬ್ಬಚ್ಚಿ ಬುಜ್ಜಿಗೆ ಬೇಕಾಗಿರುವ ಎಲ್ಲ ವಸ್ತುಗಳನ್ನ ಹಣ ಕೊಟ್ಟು ಕಳ್ಸಿದ್ಲು. ಅದನ್ನೆಲ್ಲ ತಗೊಂಡು ಹೋಗಿ ಚಿಚು ಹತ್ರ ಕೊಟ್ಲು ಬುಜ್ಜಿ. ಹಾಗೆ ಆ ಹಣದಲ್ಲಿ ಚೆನ್ನಾಗಿ ಓದ್ಕೊಂಡ್ಲು ಬುಜ್ಜಿ.